ಶ್ರೀರಸ್ತು ಶುಭಮಸ್ತು. ಸುಧಾರಾಣಿ ಈ ಸೀರಿಯಲ್ನಲ್ಲಿ ಅಭಿನಯಿಸ್ತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಬಹಳಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಂಥ ಒಂದು ಧಾರಾವಾಹಿ. ಸುಧಾರಾಣಿ ಅವರಿಗೆ ಬಹಳ ದೊಡ್ಡ ಫ್ಯಾನ್ ಫಾಲೋಯಿಂಗ್ ಇರುವಂಥದ್ದು ಗೊತ್ತೇ ಇದೆ. ಮತ್ತೆ ಅವರನ್ನು ಸಣ್ಣ ಸ್ಕ್ರೀನ್ ಮೇಲೆ ನೋಡಲಿಕ್ಕೆ ಎಲ್ಲರೂ ಕಾತರರಾಗಿದ್ದರು. ಹಾಗೆ ಈ ಒಂದು ಕ್ಯಾರೆಕ್ಟರ್ನ ಸುಧಾರಾಣಿ ಅವರು ಕೂಡ ಬಹಳ ಅದ್ಭುತವಾಗಿ ಕ್ಯಾರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಮಾಧವನ ಜೊತೆಗಿನ ಒಂದು ರಿಲೇಷನ್ಶಿಪ್ ಆಗಿರಬಹುದು, ಅವರಿಬ್ಬರ ಒಂದು ಒಡನಾಟ ಆಗಿರಬಹುದು, ಈ ವಯಸ್ಸಿನಲ್ಲಿ ಅವರಿಬ್ಬರ ಒಂದು ಫ್ರೆಂಡ್ಶಿಪ್ ಆಗಿರಬಹುದು, ಸೊ ದಾಂಪತ್ಯದಲ್ಲಿನ ಒಂದು ಫ್ರೆಂಡ್ಶಿಪ್ಪನ್ನು ತುಂಬ ಚೆನ್ನಾಗಿ ಸೀರಿಯಲ್ ವಿಭಾಗ ಪೋರ್ಟ್ರೇ ಮಾಡಿರುವಂಥದ್ದನ್ನು ನೋಡಬಹುದು. ಆದರೆ ಇದೀಗ ಸುಧಾರಾಣಿ ಅವರು ಸೀರಿಯಲ್ನಲ್ಲಿ ಗರ್ಭಿಣಿಯಾಗಿರೋದು ಒಂದಷ್ಟು ಪರವಿರೋಧದ ಚರ್ಚೆಗೆ ಕಾರಣವಾಗಿದೆ. ಈ ಏಜಲ್ಲಿ ಗರ್ಭಿಣಿಯಾಗಿರುವಂಥದ್ದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಚಾನೆಲ್ ಮತ್ತು ಕಂಟೆಂಟ್ ವಿಭಾಗದವರು ಏನೇನೋ ಬಾಯಿಗೆ ಬಂದಂಗೆ ಕಥೆ ಬರೀತಾ ಇದ್ದಾರೆ. ಈ ಸೀರಿಯಲ್ ನೋಡಲಿಕ್ಕೆ ಇವಾಗ ಇಷ್ಟ ಆಗ್ತಾ ಇಲ್ಲ ಅಂಥೇಳಿ ನೆಟ್ಟಿಗರು ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಸುಧಾರಾಣಿ ಅಂತ ಒಬ್ಬ ಹಿರಿಯ ನಟಿ ಇಂಥ ಪಾತ್ರವನ್ನು ಮಾಡಬಾರ್ದು, ಅವರು ಸೀರಿಯಲ್ನ ಬಿಟ್ಟು ಹೋಗಬೇಕು ಅನ್ನುವಂಥ ಚರ್ಚೆಗಳು ಕೂಡ ಶುರುವಾಗಿದೆ. ಆದರೆ ಈ ರೀತಿಯಾದಂಥ ಒಂದು ಪಾತ್ರ ರಿಯಲ್ ಲೈಫ್ಗಳಲ್ಲೂ ಕೂಡ ಆಗಾಗ್ಗೆ ನಡೀತಾ ಇರುತ್ತೆ. ಇಂಥ ಘಟನೆಗಳು ಹಲವರ ಜೀವನದಲ್ಲೂ ಕೂಡ ನಡೀತಾ ಇರುತ್ತೆ. ಹಾಗಾದರೆ ಆ ಒಂದು ವಿಚಾರವನ್ನು, ಅಂದರೆ ಈ ಏಜಲ್ಲಿ ಪ್ರೆಗ್ನೆನ್ಸಿಯನ್ನು ಹೇಗೆ ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಅದನ್ನು ನೋಡಬೇಕು, ಅದು ಹೇಗೆ ಜೀವನದ ಒಂದು ಭಾಗವಾಗುತ್ತೆ, ಮುಂದೆ ಅಂದರೆ ಫ್ಯಾಮಿಲಿ ಸಪೋರ್ಟ್ ಅಲ್ಲಿ ಎಷ್ಟು ಮುಖ್ಯವಾಗುತ್ತೆ, ಈ ರೀತಿಯಾದಂಥ ವಿಚಾರಗಳನ್ನು ಇಲ್ಲಿ ತೋರಿಸಲಾಗ್ತಾ ಇದೆ. ಹಾಗಾಗಿ ಸುಧಾರಾಣಿ ಅವರು ಕೂಡ ತುಂಬ ಪಾಸಿಟಿವ್ ಆಗಿ ಈ ಒಂದು ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ಇದು ಎಷ್ಟೋ ಜೀವನಗಳಲ್ಲಿ ಸುಧಾರಣೆಯನ್ನು ತರುತ್ತೆ ಅನ್ನುವಂಥ ಒಂದು ಹೋಪ್ ಕೂಡ ಅವರಲ್ಲಿದೆ. ಹಾಗಾಗಿ ಸೀರಿಯಲ್ ಬಿಟ್ಟು ಹೊರಹೋಗ್ತಾರೆ ಅನ್ನುವಂಥ ಒಂದು ರೂಮರ್ ಏನಿತ್ತು, ಇದು ರೂಮರ್ ಅಷ್ಟೇ. ಸುಧಾರಾಣಿ ಅವರೇ ಈ ಪಾತ್ರವನ್ನು ಮತ್ತು ಪಾತ್ರ ಡಿಸೈನ್ ಆಗಿರುವಂಥ ರೀತಿಯನ್ನು ಬಹಳ ಇಷ್ಟಪಟ್ಟು ಇದರಲ್ಲಿ ಅಭಿನಯಿಸ್ತಾ ಇದ್ದಾರೆ.